ಕೈ ಹಿಡಿದ ಕಂಡ ಈ ಬಂಟ ನಿನ್ನ ಕರಿಮಣಿ ಸರಕ್ಕೆ ಮೂರು ಗಂಟು ಆಗಿದೆ ಮಗಳೇ. ನಾಚಿ ನೀರಾಗಬೇಡ ಚೆಲುವೆ, ನಾಚಿಕೆ ಎಂಬ ನಗುಮುಖದಲ್ಲಿ ಮಲ್ಲಿಗೆ ಹೂವಿನ ತೆರಳಿದೆ ಕಾಣುತ್ತಿರುವ ನಿನ್ನ ದಾದೊಟ್ಟಿಗೆ. ಬಾ ಸಾಯಂಕಾಲದ ಸಂತಸದ ಸಮಯದಲ್ಲಿ ಈ ನಿನ್ನ ಗಂಡನ ಕೈ ಹಿಡಿದು ಆಡುವ
ಸ್ನೇಹವಂತರೇ, ಇದು ಎಂತ ಮಾತು? ಬನ್ನಿ ಕುಳಿತುಕೊಳ್ಳ್ರಿ. ಕುಳಿತುಕೊಂಡು ನೀನು ಹೇಳುವ ಧರ್ಮಶಾಸ್ತ್ರ ಬೋಧನೆ ಕೇಳಲು ಬಂದಿಲ್ಲ. ತಿಳಿಸಿ ಹೇಳಿದವ್ರೆ, ಬಂಗ್ಲೆ ಭೀಮನಿಂದ ಹಣವನ್ನು ವಸೂಲಿ ಮಾಡಲಿಕ್ಕೆ ಬಂದಿದ್ದೇವೆ. ಆ ಬಂಗ್ಲೆ ಭೀಮನನ್ನು ಕರೆಸಿ ವಿಚಾರಿಸಿ ನಿಮ್ಮ ಸಾಲ ಸಂಪೂರ್ಣವಾಗಿ ಮುಟ್ಟಿಸುತ್ತೇನೆ. ಆ ನಿನ್ನ ಬಂಗ್ಲೆ ಭೀಮ ಸತ್ತು ಸ್ವರ್ಗ ಸೇರಿ ಇಂದಿಗೆ ಒಂದು ವಾರವಾಯಿತು. ಅದಕ್ಕೆ ಆ ಸ್ಥಾನದಲ್ಲಿ ಬರಕೊಟ್ಟ ಈ ಕಾಗದ ಹಿಡಿದು ನಿನ್ನ ಕಡೆ ಬಂದಿವೆ. ಏನು ಬಂಗ್ಲೆ ಭೀಮ ತೀರಿ? ಹೋದಮ್ಮ, ನಿನ್ನ ಗಂಡ ಆ ಸ್ಥಳಕ್ಕೆ ಈ ಊರಿನಿಂದ ಹೊಲ ಈ ಮನೆ ಧರಿಸಿಕೊಂಡನಮ್ಮ. ಅವನ ಬಾಲ ಕಟ್ಟಿದ್ದೇನೆ ನುಡಿಯುತ್ತಾನೆ ನೆನಪಿಲ್ಲವೇ? ಮಾಡಿದ ವ್ಯವಹಾರವನ್ನು ಮರೆತು ಮಾತನಾಡಿದರೆ ಈ ಹರಿತವಾದ ಈ ಪಾರ್ಥವನ ಬಾಣ ನಿನ್ನ ಎದೆಗೆ ಬಂದು ಅಪ್ಪಳಿಸುತ್ತದೆ. ಆ ಎಚ್ಚರವನ್ನೇ ಮರೆತು ಉತ್ತರವಾಗಿ ತಿರುಗಿ ಮಾತನಾಡಿದರೆ ಹಿಂದೇ ನಿನ್ನ ಊರ ಮುಂದಿನ ಹೊಲದಲ್ಲಿ ನಿನ್ನ ವಿದ್ಯಾಚೇತನ ಸಂಸ್ಥೆ ಕಿತ್ತು ಹಾಕಿ ನನ್ನ ಪಾತ್ರ ಕೊಟ್ಟಾಗುತ್ತದೆ. ಈ ರೀತಿ ಮಾತನಾಡಿದರೆ ಹೇಗೆ? ಅದಳು ನಾವು ಹೇಳಿದ್ದನ್ನು ಸ್ವಲ್ಪ ಕೇಳಿಸಿಕೊಳ್ಳ್ರಿ. ನೀನು ಹೇಳಿದ್ದನ್ನೇ ದಿನಾಲಿ ಕೇಳಿಸಿಕೊಂಡು ಕೇಳಿಸಿಕೊಂಡು ನನ್ನ ಕಿವಿ ಈಕ್ಕಿ ಉಡಲಾಗಿರುತ್ತವೆ. ಮೊದಲು ನನ್ನ ಹಣದ ಎವರ ಮಗಿಸಿ ಈ ನಿನ್ನ ಮನೆ ಬಾಗಿಲು ಮುಚ್ಚಿತು. ಇಲ್ಲ ಅಂದ್ರೆ ಯಮನ ಭಯವಿಲ್ಲದೆ ಈ ದೇವೇಗೌಡ ಬಾಯಿ ಬಿಟ್ಟು ಕೈಯಲ್ಲಿ ಅಂಟರವಿರು ನಿಂತರೆ ನಿನ್ನ ಯಾವ ಕಂಠೀರವ ಬಂದರು ನಿನ್ನ ಸೊಂಟ ಮರೆಯದೆ ಬಿಡಲಾರೆ. ಆ ಮಾತನ್ನ ಆಡಬಿಡದಳಿ. ನಾನು ಅವನಿಗೆ 2 ಲಕ್ಷ ಸಾಲ ಪಡಿಸಿದ್ದು, ಅದರ ಜವಾಬ್ದಾರಿಯಾಗಿ ನನ್ನ ಆಸ್ತಿ ಬರೆದುಕೊಟ್ಟದ್ದು ನಿಜ. ಆದರೆ ಈಗ ಸ್ವಲ್ಪ ಕಾಲ ಅವಕಾಶ ಕೊಡಿ. ನಾನು ಅವನ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳನ್ನು ವಿಚಾರಿಸಿ ಹಣ ತರುತ್ತೇನೆ. ಇಲ್ಲ ಅಂದರೆ ಆ ಹಣ ನಾನೇ ಕೊಡ್ತೀನಿ. ಸ್ವಲ್ಪ ವಿಶ್ವಾಸ ಬಿಡಿ. ವಿಶ್ವಾಸ ವಿಶ್ವಾಸ ಒತ್ತರೇ ಬಾಯಿನ ಇದೇ ನಿನ್ನ ವಿಶ್ವಾಸ ಇದೆ. ನಿನ್ನ ತಮ್ಮ ಮಾಡಿದ ಏ ಕೃತಿಗೆ ನನ್ನ ರೋಮ ಸಹಿತ ಉರಿಯ ತಿಳಿದಿದೆ. ಮೂತಾದಿಕ ಬೇಗ ನಿನ್ನ ಸೊಂಟದಿಂದ ಹೊರ ತೆಗಲಿ ಅಂತರ. ಬಾಯಿ ಮುಚ್ಚು ಬಡವ, ನನ್ನ ಕೋಪಾಜ್ಞೆಯನ್ನು ಕೇಳಿಸಿ ಒದ್ದಾಡಿ ಸಾಯಬೇಡ ನೀನೀಗ. ನಾನೀಗ ಶಾಂತತ ಸೀಮೆಯನ್ನೇ ಮೀರಿ ನಿಂತಿದ್ದೇನೆ. ಜಿಜಂದ್ರ ಬೇಗ ಕಟ್ಟಿಯಾಕಲೆ ಈ ಬಡವ. ಅದು ಯಾವ ಕೆಲಸ ಅಂತ ಈಗ ಬೇರೆ ಗೌಡ್ರೆ ಬೇಗ ಕಟ್ಟಿಯಾಗಲೇ ಆ ಬಡತಾಯಿಯನ್ನು ಬೇಡಿ ಗೌಡ್ರೆ ಬೇಡಿ. ನಿರಪರಾಧದ ನನ್ನ ಗಂಡನನ್ನ ಕಟ್ಟಿ ಹೋಗ್ಬೇಡಿ ಗೌಡ್ರೆ. ನಿಮ್ಗೆ ದಮ್ಮಯ್ಯ ಆಶ್ಚರ್ಯ ಪರಮಾಶ್ಚರ್ಯ. ಆಯ್ತು, ಇವತ್ತೇ ತಂದ್ರೆ ಒಪ್ಪಿಗೆ.
ಸೂರ್ಯಪಾನ ಮಾರಾದ ಇವರ ಹಣವನ್ನ ನಾನು ಮುಟ್ಟಿಸ್ತೀನಿ ಸ್ವಾಮಿ. ಕೆಲಸ ಇನ್ನು ಹತ್ತು ಸಾರಿ ಕೂಗಿಯೋ
ಕಟ್ಟಿರ್ತಾರಲ್ಲ ಅಲ್ಲಿ ಯಾಕೆ ಪರಿಶ್ರಮ ನೀವು ನಡೆಸ್ಕೊಂಡು ನಾನು ನಡೆಸ್ತಾ ಇದ್ದೀವಿ ಅಲ್ಲಿ ಏನು ಸರಿ ಸುಮ್ಮನೆ ಸಹಿ ಹಾಕಿಬಿಡಿ ಈ ಎರಡು ಆಸ್ತಿ ಖರೀದಿ ಪಟ್ಟಿನಂತ ಮೈಕ್ ಕೊಡ್ರ ಅವ್ರಿಗೆ ಒಂದು ಅಲ್ಲಿ ಅಗ್ಗ ಹಾಕಿ ಕಟ್ಬೇಕಾಗ್ತದೆ ರೈಟ್ ಆಫ್ ಮಾಡ್ರಿ ರೈಟ್ ಆಫ್ ಮಾಡ್ರಿ ಹಾಕಿಲ್ಲ ನೀವು